ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳಿಗೆ ಉದ್ಯೋಗ ದೊರಕಿಸಲು ತುಮಕೂರು ಸುತ್ತಮುತ್ತ ಗಾರ್ಮೆಂಟ್ ಸ್ಥಾಪನೆಗೆ ಪ್ರಯತ್ನಿಸುವುದಾಗಿ ಡಿಸಿ ಡಾ ವಿಶಾಲ್ ಹೇಳಿದರು. ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಕಲ್ಪಿಸುವ ಸಲುವಾಗಿ ಗಾರ್ಮೆಂಟ್ಸ್ ಸ್ಥಾಪಿಸಲು ತುಮಕೂರು ಸುತ್ತಮುತ್ತಲ 10 ಎಕರೆ ಜಮೀನು ಗುರುತಿಸಿ ಎಂದು ಜಿಲ್ಲಾಧಿಕಾರಿ ಡಾ ವಿಶಾಲ್ ಅಧಿಕಾರಿಗಳಿಗೆ ಸೂಚಿಸಿದರು. ತುಮಕೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ ಅಲ್ಪಸಂಖ್ಯಾತರ 15 ಅಂಶಗಳ ಯೋಜನೆಯ ಪ್ರಗತಿ ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಉದ್ಯಮಿಯೊಬ್ಬರು ಗಾರ್ಮೆಂಟ್ಸ್ ಆರಂಭಿಸಲು ಮುಂದೆ ಬಂದಿದ್ದಾರೆ. ಅವರಿಗೆ ಜಮೀನಿನ ಅವಶ್ಯಕತೆ ಇದೆ ಎಂದು ಹೇಳಿದರು. ಗಾರ್ಮೆಂಟ್ಸ್ ಸ್ಥಾಪನೆಯಾದರೆ ಅಲ್ಪಸಂಖ್ಯಾತರ ನಿರುದ್ಯೋಗಿ ಹೆಣ್ಣು ಮಕ್ಕಳಿಗೆ ಉದ್ಯೋಗ ದೊರೆಯುತ್ತದೆ. ಇದಕ್ಕೆ ಪೂರಕವಾಗಿ ಅಧಿಕಾರಿಗಳು ಸ್ಪಂದಿಸಬೇಕು ಎಂದರು. ಡಾ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಜಿಲ್ಲೆಗೆ ಮಂಜೂರಾಗಿವೆ. ತಾಲೂಕಿಗೆ ಒಂದರಂತೆ ಶಾಲೆ ಸ್ಥಾಪಿಸಲಾಗುವುದು ಎಂದರು. ಸರ್ಕಾರಿ ಶಾಲೆಗಳು ಇರುವ ಕಡೆಯೇ ವಸತಿ ಶಾಲೆಗಳನ್ನು ಸ್ಥಾಪನೆ ಮಾಡುವಂತೆ ಯೋಜನೆಯ ಸದಸ್ಯರು ಸಲಹೆ ಮಾಡಿದರು. ಉರ್ದು ಶಾಲೆಗಳಲ್ಲಿ ಕೊರತೆ ಇರುವ ಕನ್ನಡ ಶಿಕ್ಷಕರನ್ನು ನೇಮಿಸಲು ಕೋರಿದರು. ಅಲ್ಪಸಂಖ್ಯಾತರಿಗೆ ಅಗತ್ಯವಿರುವ ಊರುಗಳಲ್ಲಿ ಸ್ಮಶಾನಕ್ಕೆ ಜಾಗ ನೀಡಬೇಕು. ಎಲ್ಲಾ ಜಾತಿ ಧರ್ಮದವರಿಗೂ ಸ್ಮಶಾನದ ಬೇಡಿಕೆ ಇದೆ ಎಂದು ಸದಸ್ಯರು ಸಲಹೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ಆನಿಸ್ ಕಣ್ಮಣಿ ಜಾಯ್ಸ್, ಅಡಿಷನಲ್ ಎಸ್ಪಿ ಡಾ ಶೋಭಾರಾಣಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ತುಮಕೂರು ಮಹಾನಗರ ಪಾಲಿಕೆಗೆ ಪ್ರಕಟಿಸಲಾಗಿರುವ ಮೀಸಲಾತಿ ಅವೈಜ್ಞಾನಿಕವಾಗಿದೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ತಿಳಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಗೆ ಪ್ರಕಟವಾಗಿರುವ ಮೀಸಲಾತಿ ಅವೈಜ್ಞಾನಿಕವಾಗಿದ್ದು ಸರ್ಕಾರ ಕೂಡಲೇ ಇದನ್ನು ಬದಲಾಯಿಸಬೇಕು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಒತ್ತಾಯಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಮ್ಯುನಿಟಿ ಬೇಸ್ ಮೇಲೆ ಮೀಸಲಾತಿ ಪ್ರಕಟಿಸಬೇಕು, ಆದರೆ ಇಲ್ಲಿ ಆ ನಿಯಮ ಪಾಲಿಸಿಲ್ಲ. ಒಂದು ವರ್ಗಕ್ಕೆ ಒಂದು ಪಾರ್ಟಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಮೀಸಲಾತಿ ಪ್ರಕಟಿಸಲಾಗಿದೆ. ಹಿಂದಿನ ಸರ್ಕಾರ ಹಾಗೂ ಹಿಂದಿನ ಎಂಎಲ್ಎ ಕೈವಾಡದಿಂದ ಈ ರೀತಿ ಅಧ್ವಾನ ಆಗಿದೆ. ಕೂಡಲೇ ಈ ಅವೈಜ್ಞಾನಿಕ ಮೀಸಲಾತಿ ರದ್ದು ಮಾಡಿ ಸಾಮಾಜಿಕ ನ್ಯಾಯಾಲಯದ ಪರವಾದ ಮೀಸಲಾತಿ ಪ್ರಕಟಿಸಬೇಕು ಎಂದು ಆಗ್ರಹಿಸಿದರು. ಈ ಸಂಬಂಧ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಪತ್ರ ಬರೆದು ಆಗಿರುವ ಲೋಪ ಸರಿಪಡಿಸುವಂತೆ ಒತ್ತಾಯಿಸುತ್ತೇನೆ ಎಂದರು. ಇದು ಮೊದಲನೇ ಕಾರ್ಪೊರೇಷನ್ ಎಲೆಕ್ಷನ್ಸ್. ಈ ಕಾರ್ಪೊರೇಷನ್ ಎಲೆಕ್ಷನ್ಸ್ ಒಳಗೆ ನಿನ್ನೆ ಮೊನ್ನೆ ಇದು ಎಲ್ಲ ಅನೌನ್ಸ್ ಮಾಡೋರಲ್ಲ ಕ್ಯಾಟಗರಿ, ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಕ್ಯಾಟಗರಿನ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಮಾಡವರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ನನಗೆ. ಇದು ನಾನು ನೋಡಿದ್ದೀನಲ್ಲ 35 ವಾರ್ಡು ಯಾವ ಸಮುದಾಯ ಅನ್ನೋದು ಒಂದೇ ಸಮುದಾಯ ಅನ್ನೋದು ತಿಳ್ಕೊಳ್ರಿ, ಆಮೇಲೆ ಹೇಳ್ತೀನಿ. ಈಗ ಒಂದೊಂದು ಹೇಳ್ತೀನಿ, ಏನು ಅದೇನು ಮುಸಲ್ಮಾನ್ ಹೆಸರು ಹೇಳ್ಬಿಟ್ರೆ ನಿಮ್ಮೇನು ಮ್ಯಾಕ್ ಬಂದ್ಬಿಡ್ತೀರಾನು? ನಾನು ನೋಡಿ ಧೈರ್ಯವಾಗಿ ಹೇಳ್ತಿದ್ದೀನಲ್ಲ, ಧೈರ್ಯ ಬೇಕಾಗಿಲ್ಲ. ಅದು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯ ಅಲ್ಲಮ್ಮ, ಇಲ್ಲಿ ಹೇಳ್ತೀನಿ ಕೇಳಮ್ಮ, ಏನಿಲ್ಲ ಹಂಗೆ ನೇರವಾಗಿ ಹೇಳ್ತೀನಿ, ತಲೆಗೇನು ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತಕ್ಕಂಥ ಸರ್ಕಾರಗಳು ಒಂದು ಸಮುದಾಯದ ಎತ್ಕಟ್ಟೋದು, ಇನ್ನೊಂದು ಹಿಂದೂ ಸಮಾಜದಾಗಿರ್ತಕ್ಕಂಥ ಎಲ್ಲ ಕ್ಯಾಟಗರಿಗಳನ್ನ ಅದಕ್ಕೆ ಒತ್ತು ಕೊಡೋದಿರ್ತಕ್ಕಂಥದ್ದು ಭಾರಿ ಅನ್ಯಾಯ. ಇದು ಇವತ್ತು ಈ ಕಾರ್ಪೊರೇಷನ್ ಇದಕ್ಕೆ ನಡೆದಿದೆ, ಇದು ಸರಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯೊಳಗೆ ನಾನು ನಿಮ್ಮ ಕೈಗಾಲೇ ಒಂದು ಸುತ್ತೋಲೆ ಕೊಟ್ಟಿದ್ದೀನಿ. ಹೇಳೇ ಈ ಥರ ಅನ್ಯಾಯ ಆಗಿದೆ ಅಂತ ನೀವು ಸುತ್ತೋಲೆ ಒಳಗೆ ನೀವು ನೋಡಬೇಕು. ಇಂಟು ಮಾರ್ಕ್ ಹಾಕಿದ್ದೀವಿ, ಇಂಟು ಮಾರ್ಕ್ ಹಾಕಿರೋದು ಏನು ಹೇಳಿ ಸರ್. ಇನ್ನು ತುಮಕೂರು ಜಿಲ್ಲೆಗೆ ಹೇಮಾವತಿ ನದಿ ನೀರು ಹರಿಸುವಂತೆ ಸಿಎಂ ಕುಮಾರಸ್ವಾಮಿಗೆ ಒತ್ತಾಯಿಸಿದ್ದಾನೆ. ಬೆಂಗಳೂರು ಬಿಜಿಎಸ್ ಆಸ್ಪತ್ರೆಗೆ ಸಿದ್ದಗಂಗಾ ಶ್ರೀಗಳ ತಪಾಸಣೆಗೆ ಹೋಗಿದ್ದ ವೇಳೆ ಸಿಎಂ ಮಾತುಕತೆಗೆ ಸಿಕ್ಕಿದ್ರು. ಈ ವೇಳೆ ಜಿಲ್ಲೆಗೆ ಹೇಮಾವತಿ ನದಿ ನೀರು ಹರಿಸುವಂತೆ ಮನವಿ ಮಾಡಿದೆ. ಕುಮಾರಸ್ವಾಮಿ ಪೂರಕವಾಗಿ ಸ್ಪಂದಿಸಿದರೆ ಜಲಾಶಯದಲ್ಲಿ 22 TMC ನೀರಿದೆ. ಈಗಾಗಲೇ ಹಾಸನ ಜಿಲ್ಲೆಗೆ ನೀರು ಬಿಡಲಾಗಿದೆ. ಅದೇ ರೀತಿ ತುಮಕೂರು ಜಿಲ್ಲೆಗೆ ನೀರು ಬಿಡುವಂತೆ ಡಿಸಿಎಂ ಡಾ ಪರಮೇಶ್ವರ್, ಮಂತ್ರಿಗಳಾದ ವೆಂಕಟರಮಣಪ್ಪ, ಶ್ರೀನಿವಾಸ್ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಿದೆ. ಆ ಮೂಲಕ ಜಿಲ್ಲೆಗೆ ಕುಡಿಯುವ ನೀರು ಬಿಡಿಸಬೇಕಿದೆ ಎಂದರು. ಸ್ವಾಮಿಗಳು ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ವಲ್ಲ, ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿಕ್ಕಿದ್ರು. ನಾನು ಅವರಿಗೆ ಅಪೀಲ್ ಮಾಡಿದೆ ಹಾಸ್ಪಿಟ್ಲೊಳಗೇನೆ, ನಾನು ನನ್ನ ಹತ್ರ ಭಾರಿ ಚೆನ್ನಾಗವ್ರೆ ಅವರು. ಆ ದೃಷ್ಟಿಯೊಳಗೆ ನಾನು ಅವ್ರಿಗೆ ಅಪೀಲ್ ಮಾಡಿದೆ, ನನ್ನ ಜಿಲ್ಲೆಗೆ ನನ್ನ ಊರಿಗೆ ನೀರು ಕೊಡಿ ಅಂಥೇಳಿ. ಅಯ್ಯ, ಇವಾಗ ನಾನು ಕಾವೇರಿ ನೀರನ್ನ ಮಂಡ್ಯಕ್ಕೆ ಬಿಟ್ಟು ಬಂದಿದ್ದೀನಿ, ಈಗ ಇದನ್ನು ಮಾಡ್ತೀವಿ ಅಂತ ಹೇಳಿದರು. ಅದು ಪಾಸಿಟಿವ್ ಆಗಿ ಹೇಳವ್ರೆ, ಆ ಪಾಸಿಟಿವ್ ಆಗಿ ಹೇಳಿರ್ತಕ್ಕಂಥದ್ದನ್ನ ನಮ್ಮ ಡಿ ಸಿ ಎಮ್, ನಮ್ಮ ಇಬ್ಬರು ಮಂತ್ರಿಗಳು ವಿನಂತಿ ಮಾಡ್ಕೊತೀನಿ ನಿಮ್ಮ ಮುಖಾಂತರ. 22 TMC ನೀರಿದೆ,
ನಮ್ಮ ಡ್ಯಾಮ್ ಒಳಗೆ 22 ಟಿಎಂಸಿ ನೀರಿದೆ, ಇನ್ನು ತುಂಬತಕ್ಕಂಥದ್ದು ಮುಂದೆ ನಮ್ಮ ಕಣ್ಮುಂದಿದೆ. ಅದಕ್ಕೋಸ್ಕರ ಇವತ್ತು ಯಾರೋ ರೈತರು ನಮ್ಮ ಚಾನೆಲ್ನ ಕಿತ್ಕೊಳ್ಳೋದಿಲ್ಲ, ಸರಾಗವಾಗಿ ನೀರು ಬರುತ್ತೆ. ನಮ್ಮ 9 ತಾಲೂಕುಗಳಿಗೂ ನೀರು ಕೊಟ್ಟು ತುಮಕೂರು ಇರ್ಬೋದು, ಇಲ್ಲ ಕೊಟ್ಟಗೆರೆ ಅವ್ರ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಕ್ಕೂ ನೀರಿನ ಬವಣೆ ಸಿಕ್ಕಾಪಟ್ಟೆ ಇದೆ. ಮುಖಂಡರಾದ ನಂದೀಶ್, ಮಹೇಶ್, ಜಯಸಿಂಹ, ಶಾಂತರಾಜು ಉಪಸ್ಥಿತರಿದ್ದರು. ರೈತರ ಸಾಲ ಮನ್ನಾ ಮಾಡಲು ಮುಖ್ಯಮಂತ್ರಿ ಕುಮಾರಸ್ವಾಮಿ ನುಡಿದಂತೆ ನಡೆಯಲಿ, ಇಲ್ಲವೇ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಲಿ. ತುಮಕೂರಿನಲ್ಲಿ ಮಾಜಿ ಎಂಎಲ್ಸಿ ಗೋ ಮಧುಸೂದನ್ ಒತ್ತಾಯಿಸಿದರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ರೈತರ ಸಾಲಮನ್ನಾ ಮಾಡಲಿ, ಇಲ್ಲಿವೆ ರೈತರ ಕ್ಷಮೆ ಕೇಳಿ ಮುಖ್ಯಮಂತ್ರಿ ಸ್ಥಾನ ತ್ಯಜಿಸಲಿ. ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋ ಮಧುಸೂದನ್ ತುಮಕೂರಿನಲ್ಲಿ ಮುಖ್ಯಮಂತ್ರಿ ವಿರುದ್ದ ಹರಿಹಾಯ್ದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಮುನ್ನ ರೈತರ ಸಾಲ ಮನ್ನಾ ಮಾಡುವುದಾಗಿ ಹೇಳಿದ್ದ ಕುಮಾರಸ್ವಾಮಿ ನುಡಿದಂತೆ ನಡೆಯಲಿ ಎಂದರು. ಸಿಎಂ ಕುಮಾರಸ್ವಾಮಿ, ಮಾಜಿ ಸಿಎಂ ಸಿದ್ದರಾಮಯ್ಯ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿ ಸರ್ಕಾರದ ಸ್ಥಿತಿಯೇ ಅತಂತ್ರವಾಗಿದೆ. ಡಾ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಸ್ಥಾನವೇ ದೊಡ್ಡ ಪದವಿ ಎಂದು ಬೀಗುತ್ತಿದ್ದಾರೆ. ಈ ಮೈತ್ರಿ ಸರ್ಕಾರ ಹಿಡಿತ ತಪ್ಪಿದೆ ಎಂದು ಗೋ ಮಧುಸೂದನ್ ಟೀಕಿಸಿದರು. ನಾನು ಬಜೆಟ್ ಮಂಡಿಸ್ತೀನೋ ಇಲ್ಲೋ ಗೊತ್ತಿಲ್ಲ ನನಗೆ ಅಂತ ಹೇಳಿ, ಈ ಹಿಂದಿನ ಮುಖ್ಯಮಂತ್ರಿಗಳು ಮತ್ತೆ ಈ ಎರಡೂ ಪಕ್ಷಗಳ ಒಂದು ಜಂಟಿ ಸಮಿತಿಯ ಅಧ್ಯಕ್ಷರು ಇರುವಂತಹ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಟ್ಯಾಕ್ರಿ ಇನ್ನೊಂದು ಬಜೆಟ್ ಬೇಕು, ನಾವು ಮಂಡಿಸಿಲ್ವಾ ಬಜೆಟ್. ಇವರು ನಾವು ಮಾಡಿರುವಂತಹ ಮುಖ್ಯಮಂತ್ರಿ, ಇವರ ಸಂಖ್ಯೆ 37, ನಮ್ಮ ಸಂಖ್ಯೆ 79, ಇವ್ರು ಡಬಲ್ ಇದೀವಿ ನಾವು. ಇವ್ರು ಹೇಳಿದಾಗ ನಾವು ಕೇಳಬೇಕು, ನಾವು ಹೇಳಿದಾಗ ಇವ್ರು ಕೇಳಬೇಕು. ನಮ್ಮ ಬಜೆಟ್ನ ನಾವಿರುವಂತ ಸರ್ಕಾರವೇ ತಿರಸ್ಕಾರ ಮಾಡ್ತು ಅಂತಂದ್ರೆ ಅದು ಕಾಂಗ್ರೆಸ್ಗೆ ಮಾಡಿದಂತ ಅವಮಾನ. ಎಲ್ಲೋ ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಸ್ವಾಭಿಮಾನ ಕೇರಳ ನಿಂತಿದೆ, ಕಾಂಗ್ರೆಸ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಕ್ಕೆ ಸೇರಿರುವಂತ ನಿಮ್ಮ ತುಮಕೂರಿನ ಮಹಾನ್ ನಾಯಕರು ಡಾಕ್ಟರ್ ಪರಮೇಶ್ವರ್ಗೆ ಅವರ ಜೀವಮಾನದ ಒಂದು ದೊಡ್ಡ ಒಂದು ಸ್ಥಾನ ಸಿಕ್ಬಿಟ್ಟಿದೆ ಅವ್ರಿಗೀಗ. ಉಪಮುಖ್ಯಮಂತ್ರಿಯಿಂದ ಬಹಳ ದಿವಸ ಕನಸು ಕಾಡ್ತಾ ಇತ್ತು, ಆಗಿರಲಿಲ್ಲ, ಈಗ ಆಗೋಗ್ಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರಿಗೆ ಕಾಂಗ್ರೆಸ್ ಬೇಡ, ಏನು ಬೇಡ, ಕುರ್ಚಿ ಇದ್ರೆ ಸಾಕು ಅಂತನ್ನುವಂಥ ಮನಸ್ಥಿತಿಯಲ್ಲಿ ಡಾಕ್ಟರ್ ಪರಮೇಶ್ವರ್ ಇದ್ದಾರೆ. ಇಲ್ಲ ಕಾಂಗ್ರೆಸ್ ಉಳಿಸ್ಬೇಕು, ಇಲ್ಲಾಂದ್ರೆ ಜನತಾದವರು ನಮ್ಮನ್ನು ನುಂಗು ಬಿಡ್ತಾರೆ. ಕೊರಟಗೆರೆಯಲ್ಲಿ ವಿವಿಧ ಸಂಸ್ಥೆಗಳಿಂದ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಖಾಸಗಿ ಸಂಸ್ಥೆಗಳು, ವೈದ್ಯಕೀಯ ಕಾಲೇಜುಗಳು ಹಮ್ಮಿಕೊಳ್ಳುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಹಳ್ಳಿಗಾಡಿನ ಬಡ ಜನತೆಯ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಅವರು ಇಂದು ಕೊರಟಗೆರೆಯಲ್ಲಿ ಬೆಂಗಳೂರಿನ ಆರ್ವಿ ದಂತ ಕಾಲೇಜು ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ದಂತ ತಪಾಸಣೆ ಮತ್ತು ಚಿಕಿತ್ಸೆ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ಏರ್ಪಡಿಸಿದ್ದ ನೇತ್ರ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ, ಎಲ್ಲಾ ರೋಗಿಗಳಿಗೆ ಮೂಲ ಹಲ್ಲುಗಳಾಗಿದ್ದು ಹಲ್ಲುಗಳ ತಪಾಸಣೆ ಹಾಗೂ ನಿರ್ವಹಣೆ ಕುರಿತು ಇಂತಹ ಶಿಬಿರಗಳು ಗ್ರಾಮೀಣ ಜನತೆಗೆ ವರದಾನವಾಗಿದೆ ಎಂದರು. ಕಾರ್ಯಕ್ರಮದ ನಂತರ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಡಿಜಿ ಹಾಗೂ ಐಜಿ ನೀಲಮಣಿ ರವರು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರಿಗೆ ಅವಮಾನಿಸಿರುವ ವಿಷಯ ತಮ್ಮ ಗಮನಕ್ಕೆ ಬಂದಿಲ್ಲ. ಒಂದು ವೇಳೆ ಅಂತಹ ಪ್ರಮಾದ ನಡೆದಿದ್ದಲ್ಲಿ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದರು. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ, ಜೊತೆಗೆ ಯಾವುದು ಈಗ ತಾವೇನು ಹೇಳಿದರೆ ಅದರ ಬಗ್ಗೆ ನನಗೆ ಮಾಹಿತಿ ತಗೊಳ್ತೀನಿ. ಯಾವ ಕಾರ್ಯಕ್ರಮದಲ್ಲಿ ಸಂಸದ ಎಸ್ಪಿ ಮುದಹನ್ಮೇಗೌಡ, ನಟ ಮುಖ್ಯಮಂತ್ರಿ ಚಂದ್ರು, ಎಡಿ ಬಲರಾಮಯ್ಯ, ತೆಂಗು ಮತ್ತು ನಾರು ಅಭಿವೃದ್ಧಿ ಮಂಡಳಿ ವೆಂಕಟಾಚಲಯ್ಯ, ಮುಖಂಡರಾದ ಎಡಿ ಬಲರಾಮಯ್ಯ ಮೊದಲಾದವರು ಉಪಸ್ಥಿತರಿದ್ದರು. ಮಾಗಡಿಯಲ್ಲಿ ನವಜಾತ ಶಿಶು ಪತ್ತೆಯಾಗಿದೆ. ಮಗು ಕಂಡ ಯುವಕರು ಅದನ್ನು ಆಸ್ಪತ್ರೆಗೆ ತಂದು ಚಿಕಿತ್ಸೆ ಕೊಡಿಸಿ ರಕ್ಷಣೆ ಮಾಡಿದ್ದಾರೆ. ಮಾಗಡಿಯ ಕೆರೆಕೋಡಿ ಪೋದಿಯಲ್ಲಿ ಹಸುಗೂಸು ಪತ್ತೆಯಾಗಿದೆ. 4 ದಿನದ ಹೆಣ್ಣು ಮಗುವನ್ನ ಬಾಟಿಯಲ್ಲಿ ಸುತ್ತಿ ಪೋದಿಯಲ್ಲಿ ಇಡಲಾಗಿತ್ತು. ಕೆರೆಯಲ್ಲಿ ಕುರಿ ಮೇಕೆ ಕಾಯುತ್ತಿದ್ದ ಮುಸ್ಲಿಂ ಯುವಕರು ಗಮನಿಸಿ ಆಸ್ಪತ್ರೆಗೆ ಸೇರಿಸಿ ರಕ್ಷಿಸಿದರು. ಪೊದಿಯಲ್ಲಿದ್ದ ಮಗುವಿಗೆ ಇರುವೆಗಳು ಕಚ್ಚಿವೆ ಎಂದು ಮಾಗಡಿ ಆಸ್ಪತ್ರೆ ವೈದ್ಯರು ಚಿಕಿತ್ಸೆ ನೀಡಿ ಮಗುವನ್ನ ತೀವ್ರ ನಿಗಾ ಘಟಕದಲ್ಲಿ ಇಟ್ಟಿದ್ದಾರೆ. ಮಗುವಿಗೆ ಸಿಳು ತಿಟ್ಟಿದ ಮಗುವಿನ ತಂದೆ ತಾಯಿ ಯಾರೆಂದು ಗೊತ್ತಿಲ್ಲ.
ಹಸುಗೂಸನ್ನ ಪೋಥಿಯಲ್ಲಿ ಬಿಸಾಕಿ ಅಮಾನವೀಯತೆ ತೋರಿದ್ದಾರೆ ಎಂದು ಮಗು ರಕ್ಷಿಸಿದ ಯುವಕರು ನೊಂದು ಹೇಳಿದ್ರು. ನಾವು ಅಲ್ಲಿಂದ ಬರುವಾಗ ಇವರು ನಮಗ್ ಕೂಕೊಂಡ್ರು, ಬಾಯಿ ಯಾವ್ದೋ ಮಗು ಬಿದ್ದಿದೆ, ಅಳ್ತಾ ಇದೆ, ಸೌಂಡ್ ಬರ್ತಾ ಇದೆ ಅಂತ. ನಾವು ಆ ಕೆರೆಯಿಂದ ಈ ಕಡೆ ಮುಂದೆ ನೋಡಿದ್ರೆ ಮಗು ರಿಯಲಿ ಇತ್ತು ಅಲ್ಲೇ. ನಾವು ಎತ್ತಿ ನೋಡಿದ್ದಕ್ಕೆ ಇನ್ನೂ ಅಳ್ತಾ ಇದ್ದು ಪಾಪು, ತಲೆ ಗೇಟಾಗಿದೆ, ಆ ಬೇಲಿ ಎಲ್ಲ ಸುತ್ತಕೊಂಡಿತ್ತು. ನಾವೇ ಬಿಡಿಸಿ ಅವೆಲ್ಲ ಲೇಡೀಸ್ ಕೈಲಿ ಕೊಟ್ಟಿದ್ದೀವಿ. ಅವರು ಆಸ್ಪತ್ರೆ ಕರ್ಕೊಂಡು ಲೇಡೀಸ್ ಏನಾದ್ರು ಗೊತ್ತಾ ನೋಡಿಸಿ ಆಸ್ಕೆ ಅಂಗಡಿಯವರು. ಸರ್, ಇದು ಯಾವ ಜಾಗ? ಇದು ಗೋರಮುಂಕೆರೆ. ಹೆಸರು ವಸೀಮ್ ಅಂತ ಹೇಳಿ. ಸಿಡಿಪಿಒ ಸುರೇಂದ್ರ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರ ಸಲಹೆ ಮೇರೆಗೆ ಮಗುವನ್ನ ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಗೆ ಕಳುಹಿಸುವ ವ್ಯವಸ್ಥೆ ಮಾಡಿದ್ರು. ಹೈನುಗಾರಿಕೆ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು ಕೆಎಂಎಫ್ ಚಿಂತನೆ ಮಾಡಬೇಕು ಎಂದು ಶಾಸಕ ಜೆಸಿ ಮಾಧುಸ್ವಾಮಿ ಸಲಹೆ ಮಾಡಿದ್ದಾರೆ. ಹೈನುಗಾರಿಕೆ ಲಾಭವಾಗಿ ಮಾಡಲು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಬೇಕಾಗಿದೆ. ಹಸುಗಳಿಗೆ ಬೂಸ ಕೊಡುವ ಬದಲು ಹಸಿರು ಮೇವು ನೀಡಬೇಕು ಎಂದು ಶಾಸಕ ಜೆಸಿ ಮಾಧುಸ್ವಾಮಿ ಸಲಹೆ ನೀಡಿದರು. ಹುಳಿಯಾರು ಬಳಿ ಕಾಂಪನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಉದ್ಘಾಟಿಸಿದ ಶಾಸಕರು, ಹೊರ ರಾಜ್ಯಗಳಿಗೆ ಮಾರುಕಟ್ಟೆ ವಿಸ್ತರಿಸಲು ಯೋಜಿಸುವ ಕೆಎಂಎಫ್ ಇಲ್ಲಿನ ಬಡಜನರು ನಂದಿನಿ ಹಾಲು ಖರೀದಿಸುವಂತೆ ಮಾಡಲು ಚಿಂತನೆ ಮಾಡಬೇಕು ಎಂದರು. ತುಮುಲ್ ನಿರ್ದೇಶಕ ಹಳೆಮನೆ ಶಿವನಂಜಪ್ಪ, ಜಿಲ್ಲೆಯಲ್ಲಿ ನಿತ್ಯ 7.5 ಲಕ್ಷ ಲೀಟರ್ ಶೇಖರಣೆಯಾಗುತ್ತಿದೆ, ಶೇಖರಣೆಯಾದ ಹಾಲು ಮಾರಾಟವಾಗುತ್ತಿಲ್ಲ. ಈ ನಿಟ್ಟನಲ್ಲಿ ಹೈನುಗಾರಿಕೆ ಲೀಟರ್ಗೆ 2 ರೂಪಾಯಿ ಇಳಿಸುವ ಚಿಂತನೆ ಮಾಡಲಾಗಿದೆ ಎಂದರು. ಸಂಘದ ಅಧ್ಯಕ್ಷೆ ಕಾಳಮ್ಮ, ತುಮುಲ್ ಸಹಕಾರಿ ವ್ಯವಸ್ಥಾಪಕ ಯರಗುಂಟಪ್ಪ ಮತ್ತಿತರರು ಭಾಗವಹಿಸಿದ್ರು. ಜುಲೈ 5ರಂದು ಸಿದ್ದರಬೆಟ್ಟ ಮಠದಲ್ಲಿ 12ನೇ ವಾರ್ಷಿಕೋತ್ಸವ, ಸಾಮೂಹಿಕ ವಿವಾಹ, ಜನಜಾಗೃತಿ ಸಮಾವೇಶ ಏರ್ಪಾಡಾಗಿದೆ. ಕೊರಟಗೆರೆ ತಾಲೂಕು ಸಿದ್ದರಬೆಟ್ಟದಲ್ಲಿ ಜುಲೈ 5ರಂದು ಬಾಳೆಹೊನ್ನೂರು ಶಾಖಾ ಕಾಸಮಠದ 12ನೇ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಸಾಮೂಹಿಕ ವಿವಾಹ, ಜನಜಾಗೃತಿ ಧರ್ಮ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸಿದ್ದರಬೆಟ್ಟ ಕ್ಷೇತ್ರದ ಮಠಾಧ್ಯಕ್ಷರಾದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿರವರು ಮಧುಗಿರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿದರು. ಸಿದ್ದರಬೆಟ್ಟದಲ್ಲಿ ಜುಲೈ 3ರಂದು ಆರೋಗ್ಯ ತಪಾಸಣೆ ಶಿಬಿರ, 4ರಂದು ಉಚಿತ ಸಾಮೂಹಿಕ ವಿವಾಹ, ಪರಿಸರ ಜಾಗೃತಿ ಶಿಬಿರ, ಹಳೆ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ನಡೆಯಲಿದೆ ಎಂದು ಸ್ವಾಮೀಜಿರವರು ಹೇಳಿದರು. 5ರಂದು ಸಾಲುಮರದ ತಿಮ್ಮಕ್ಕರ್ ಅವರಿಗೆ ಸಿದ್ದಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರುಗಳಾದ ಸಂಸದರು, ಗಣ್ಯರು ಪಾಲ್ಗೊಳ್ಳುವರೆಂದು ಹೇಳಿದರು. ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. 12 ವರ್ಷ ಅನ್ನುವಂಥದ್ದು ನಮ್ಮ ಆಧ್ಯಾತ್ಮದಲ್ಲಿ ಒಂದು ಪಟ್ಟವನ್ನು ಮುಗಿದ ಮೇಲೆ 12 ವರ್ಷ ಕಳೆದರೆ ಮತ್ತೊಂದು ಪಟ್ಟ ಅಂತ ಹೇಳ್ಬೋದು. ಅಂದರೆ ಮತ್ತೆ ಒಂದು ಸೀನಿಯರ್ ಸಿಟಿಜನ್ ಅಂತ ಹೇಳ್ತೇವೆ. ಪ್ರಜಾಪ್ರಭುತ್ವದಲ್ಲಿ ದೇಶದಿಂದ ಒಂದು ದೇಶದ ಹೋಗಿ ಇಷ್ಟು ವರ್ಷದಿಂದ ಮಾತ್ರ ಅವರಿಗೆ ನಾಗರಿಕತ್ವ ಬರುತ್ತೆ ಅಂತ ಹೊಂದಿದೆ. ಹಾಗೆ ಆಧ್ಯಾತ್ಮಿಕದಲ್ಲಿ ಸಹಿತ 12 ವರ್ಷ ಪಟ್ಟಾಧಿಕಾರವನ್ನು ಪೂರೈಸಿದೆ. ಆ ಪಟ್ಟ ಒಂದು ಪಟ್ಟ ಪರಿಪೂರ್ಣವಾಯಿತು ಅನ್ನುವಂಥದ್ದು ನಮ್ಮ ಆಧ್ಯಾತ್ಮದಲ್ಲಿ ಒಂದು ಚಿಂತನೆ ಇದೆ. ಹಾಗಾಗಿ 12ನೇ ವರ್ಷದ ವಾರ್ಷಿಕೋತ್ಸವವನ್ನು 12 ವರ್ಷದ ಅವಧಿಯಲ್ಲಿ ಶ್ರೀಮಠದ ಅಭಿವೃದ್ಧಿಯಿಂದಾಗಿರ್ಬೋದು, ಮಠವು ಹೊಂದಿಕೊಂಡಿರತಕ್ಕಂಥ ಎಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪರಿಪೂರ್ಣವಾಗಿ ಸಹಕಾರ ಕೊಟ್ಟಿರತಕ್ಕಂಥ ಈ ಭಾಗದ ಭಕ್ತ ಜನರ ಸಮುದಾಯಕ್ಕೆ. ಗುಬ್ಬಿಯಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಸಚಿವ ಎಸ್ಆರ್ ಶ್ರೀನಿವಾಸ್ ಅವರನ್ನು ಸನ್ಮಾನಿಸಿದರು. ಗುಬ್ಬಿಯಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರನ್ನು ಸನ್ಮಾನಿಸಿದರು. ಗುಬ್ಬಿ ತಾಲೂಕಿನಲ್ಲಿ ಪಡಿತರ ವ್ಯವಸ್ಥೆ ಗೊಂದಲವಿಲ್ಲದೆ ಸಮರ್ಪಕವಾಗಿ ನಡೆಯುತ್ತಿದೆ, ಅಂಗಡಿ ಮಾಲೀಕರು ಸಹಕರಿಸುತ್ತಿದ್ದಾರೆ ಎಂದರು. ನ್ಯಾಯಬೆಲೆ ಅಂಗಡಿ ಮಾಲೀಕರು ಗೌರವಧನ ನೀಡಬೇಕು ಎಂದು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಬಗ್ಗೆ ಆಹಾರ ಇಲಾಖೆ ಸಚಿವರ ಗಮನಕ್ಕೆ ತಂದು ಮನವಿ ಮಾಡುವುದಾಗಿ ಸಚಿವ ಶ್ರೀನಿವಾಸ್ ಹೇಳಿದರು. ಅವರ ಜೀವನವನ್ನು ಸುಧಾರಣೆ ಮಾಡತಕ್ಕಂಥದ್ದು ಕೂಡ ಸರ್ಕಾರದ ಕರ್ತವ್ಯ. ಸರ್ಕಾರ ಆ ರೀತಿಯನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ಆ ರೀತಿಯ ಮಾಡೋಕ್ಕೆ ಸರ್ಕಾರದ ಕಂಚರಿಸತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಅದರಲ್ಲಿ ನೀವು ಲೋಪಾಗಿದ್ದೀರಾ, ಇಂಪ್ರೂವ್ಗಳಾಗಿದ್ದೀರಾ? ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷ ಹೊದಲೂರು ವಿಜಯಕುಮಾರ್, ತಹಸೀಲ್ದಾರ್ ಮೋಹನ್, ಸರ್ಕಲ್ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಭಾಗವಹಿಸಿದ್ರು. ಮಾದಕ ವಸ್ತುಗಳ ಬಳಕೆ ಮಾರಾಟ ಸಂಪೂರ್ಣ ನಿಲ್ಲಲಿ ಎಂದು ಜಿಲ್ಲಾ ನ್ಯಾಯಾಧೀಶರಾದ ರಾಜೇಂದ್ರ ಬಾದಾಮಿಕರ್ ಆಶಯ ವ್ಯಕ್ತಪಡಿಸಿದರು.
ಮಾದಕ ವಸ್ತು ಬಳಕೆ ಮಾರಾಟ ಸಂಪೂರ್ಣ ನಿಲ್ಲಬೇಕು. ಮಾದಕ ವ್ಯಸನಿಗಳಾಗದೆ ಸುಂದರ ಬದುಕು ರೂಪಿಸಿಕೊಳ್ಳಬೇಕು. ವ್ಯಸನಕ್ಕೆ ಬೀದವರು ಬದುಕು ಕಳೆದುಕೊಳ್ಳುತ್ತಾರೆ ಎಂದು ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶ ರಾಜೇಂದ್ರ ಬಾದಾಮಿಕರ್ ಹೇಳಿದರು. ತುಮಕೂರಿನಲ್ಲಿ ಆಚರಣೆ ಕೇಂದ್ರದಲ್ಲಿ ನಡೆದ ಮಾದಕ ವಸ್ತುಗಳ ದುರ್ಬಳಕೆ ಹಾಗೂ ಅಕ್ರಮ ಸಾಗಾಟದ ವಿರುದ್ದ ದಿನಾಚರಣೆಯಲ್ಲಿ ಮಾತನಾಡಿದರು. ಮಾದಕ ವಸ್ತುಗಳ ಮಾರಾಟಕ್ಕೆ ಕಡಿವಾಣ ಬೀಳಬೇಕು. ವಿಶೇಷವಾಗಿ ಯುವಕರನ್ನ ವ್ಯಸನಕ್ಕೆ ಆಕರ್ಷಿಸುವ ಇಂತಹ ದಂಧೆ ವಿರುದ್ದ ಕಠಿಣ ಕಾನೂನು ಇದೆ ಎಂದರು. ಮಾದಕ ವಸ್ತುದಿಂದ ಕುಟುಂಬ ಮಾತ್ರವಲ್ಲದೆ ತನ್ನ ವೈಯಕ್ತಿಕ ಬದುಕು ಹಾಳಾಗುತ್ತದೆ. ಈ ಬಗ್ಗೆ ಪ್ರತಿಯೊಬ್ಬರು ಜಾಗೃತರಾಗಬೇಕು ಎಂದರು. ಹೆಚ್ಚಿನ ಪ್ರಮಾಣ ಲಾಭದ ಆಶೆಗಾಗಿ ನಾವೇನ್ ಮಾಡ್ತಾ ಇದೀವಿ, ಹೆಚ್ಚಿನ ಲಾಭ ಬರುತ್ತೆ, ಬೇಗ ಹಣ ಬರುತ್ತೆ ಅನ್ನೋ ಉದ್ದೇಶದಿಂದ ಈ ಕೆಲವು ವ್ಯಕ್ತಿಗಳು ಈ ಸಾಗಾಟದ ಜಾಲದಲ್ಲಿ ಬಿಡ್ತಾ ಇದ್ದಾರೆ. ಆದ್ರೆ ಅವ್ರು ಇನ್ನೊಂದು ಅನ್ನ ಅರ್ಥ ಮಾಡ್ಕೊಳ್ತಾ ಇರಲ್ಲ, ಅವ್ರ ಮಕ್ಕಳೇ ನಾಳೆ ಇದೇ ಸಾಗಾಟದ ಜಾಲದಲ್ಲಿ ಇದೇ ಮಾದಕ ವ್ಯಸನಿಗಳಾಗಿ ಪರಿವರ್ತನೆ ಆಗುವ ಸಾಧ್ಯತೆ ಅಲ್ಲಗಳೇಲಾಗಲ್ಲ. ನಾವು ಏನ್ ಮಾಡ್ತೀವಿ ಅದೇ ನಾವು ಪಡ್ಕೊಳ್ಳೋದು. ನಾವು ಒಳ್ಳೇದನ್ನ ಮಾಡಿದ್ರೆ ಒಳ್ಳೇದು ಪಡ್ಕೊಳ್ತೀವಿ, ಬೇರೆಯವರಿಗೆ ಹಾನಿ ಮಾಡಿದ್ರೆ ನಮಗೂ ಹಾನಿ ಆಗುತ್ತೆ. ಏನ್ ನಾವು ಕೊಡ್ತೀವೋ ಅದನ್ನೇ ಪಡ್ಕೋಬೇಕು. ಅದು ಈ ಸೃಷ್ಟಿಯ ನಿಯಮ. ಯಾಕೆಂದ್ರೆ ಈಗ ನಾನು ಅದೇ ನಿಮ್ಮ ಸಂಸ್ಥೆಯ ನಿರ್ವಾಹಕ ಅಧ್ಯಕ್ಷರ ಜೊತೆ ವೈದ್ಯರ ಜೊತೆ ಸಮಾಲೋಚನೆ ಮಾಡ್ತಾ ಇರೋ ಅದನ್ನೇ ಹೇಳ್ತಾ ಇದ್ದೆ. ಮುಖ್ಯವಾಗಿ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ಗಾಂಜಾ ಸಾಗಾಟ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ರಾಜ್ಯದ ಗಡಿಯಿಂದ ಅದು ಬೇರೆ ರಾಜ್ಯದ ಗಡಿಯಿಂದ ನಮ್ಮ ಈ ಗಡಿ ಜಿಲ್ಲೆಗಳಿಗೆ ಅಕ್ರಮವಾಗಿ ಸಾಗಾಣಿಕೆ ಆಗ್ತಾ ಇದೆ. ನ್ಯಾಯಾಧೀಶ ಬಿ ಎಲ್ ಜುನಾಳ್ಕರ್, ಆಚರಣ ಸಂಸ್ಥೆಯ ಡಾಕ್ಟರ್ ಸದಾಶಿವಯ್ಯ, ಡಾಕ್ಟರ್ ಎಂ ಚೇತನ್ ಭಾಗವಹಿಸಿದ್ರು. ಏತ ನೀರಾವರಿ ಯೋಜನೆಯ ದೊಡ್ಡಗುಣಿ ಕೆರೆಯ ಟಿಸಿ ದುರಸ್ತಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ರೇಣುಕ ಪ್ರಸಾದ್ ಒತ್ತಾಯಿಸಿದ್ದಾರೆ. ಗುಬ್ಬಿ ತಾಲೂಕು ದೊಡ್ಡಗುಣಿ ಕೆರೆಗೆ ಶೀಘ್ರದಲ್ಲಿ ಹೇಮಾವತಿ ನೀರು ಹರಿಸಲಾಗುತ್ತೆ. ಇಲ್ಲಿ ನೀರು ಸರಬರಾಜು ಮಾಡಲು ಅಗತ್ಯವಿರುವ ವಿದ್ಯುತ್ ಪರಿವರ್ತಕ ಸುಟ್ಟು ತಿಂಗಳಾದರೂ ರಿಪೇರಿಯಾಗಿಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮ ತೆಗೆದುಕೊಂಡಿಲ್ಲ. ದೊಡ್ಡಗುಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ಪ್ರಸಾದ್ ಸುದ್ದಿಗೋಷ್ಠಿಯಲ್ಲಿ ಆಪಾದಿಸಿದರು. ದೊಡ್ಡಗುಣಿ ಕೆರೆಗೆ ಹೇಮಾವತಿ ನೀರು ತುಂಬಿಸಿ 14 ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವ ಏತ ನೀರಾವರಿ ಯೋಜನೆ ಇದ್ದು, ನೀರು ತುಂಬುವ ವೇಳೆಗೆ ಪೂರೈಕೆಗೆ ಅಗತ್ಯ ಸಿದ್ದತೆ ಮಾಡಿಕೊಳ್ಳುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದರು. ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಹೇಮಾವತಿ ನೀರನ್ನ ವಸತಿ ಹೇಮಾವತಿ ನೀರನ್ನ ಬಿಟ್ಟರು. ಅವಾಗ 2 ಮೋಟರ್ಗಳನ್ನ ನಮಗೆ ಕುಡಿಯೋ ನೀರನ್ನ ದೊಡ್ಡಗುಣಿ ಗ್ರಾಮ ಪಂಚಾಯತಿಗೆ ಕುಡಿಯೋ ನೀರಿನ ವ್ಯವಸ್ಥೆನಲ್ಲಿತ್ತು. ಆದರೆ ಇದುವರೆಗಾಗೂ ಒಬ್ಬರು ಅಧಿಕಾರಿಗಳೇ ಬಂದು ಅದು ಸುಟ್ಟೋಗಿದೆಯಾ, ಸುಟ್ಟೋದ್ರೂ ನಾವು ರೈತರೆಲ್ಲ ಹೋಗಿ ಮನವಿ ಕೊಟ್ವಿ. ಮನವಿ ಕೊಟ್ಟಾದ ನಂತರನು ಸತ ಅವರು ನಮಗೆ ಬರಲ್ಲ, ನಿಮಗೆ ಬರಲ್ಲ ಅಂತ ಅಂದ್ಕೊಂಡು ಹಿಂಗೆ ಕಾಲ ತಳ್ಳಿದ್ರು. ಅದಾದ ನಂತರ ನಾವೇನ್ ಮಾಡಿದ್ವಿ, ಊರಿನವರೇ ದುಡ್ಡು ಹಾಕೊಂಡು ಒಂದ್ಸತಿ 1.5 ಲಕ್ಷ ಮೇಂಟೆನೆನ್ಸ್ ಖರ್ಚನ್ನ ಊರಿಂದಲೇ ಮಾಡಿದ್ವಿ. ವಿಎಸ್ಎಸ್ಎನ್ ಸದಸ್ಯ ಸಿದ್ದಲಿಂಗಾರಾಧ್ಯ, ಜಯಣ್ಣ, ಮಂಜುನಾಥ್, ರುದ್ರೇಶ್, ಹೇಮಂತ್, ಪ್ರಕಾಶ್ ಹಾಜರಿದ್ದರು. ಲಂಚದ ಹಾವಳಿಯ ವಿರುದ್ದ ಕೋಲಾರ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಮುಂದೆ ದಲಿತ ಸಂಘರ್ಷ ಸಮಿತಿ ಮುಖಂಡರು ಪ್ರತಿಭಟನೆ ನಡೆಸಿದರು. ಕೋಲಾರದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಲಾಂಛದ ಹಾವಳಿ ಜಾಸ್ತಿಯಾಗಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಪ್ರತಿಭಟಿಸಿದರು. ವಿವಾಹ ನೋಂದಣಿ, ಭೂ ನೋಂದಣಿ ಹಾಗೂ ಎಸಿ ಪಾತ್ರಗಳನ್ನು ಪಡೆಯಲು 500 ರಿಂದ 1,000 ರವರೆಗೆ ಲಂಚ ವಸೂಲಿ ಮಾಡುತ್ತಿದ್ದಾರೆಂದು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಆರೋಪಿಸಿದರು. ಸರ್ಕಾರ ನಿಗದಿಪಡಿಸಿದ ಹಣಕ್ಕೆ ಡಿಡಿ ಪಡೆದು ನಂತರ ಅಧಿಕಾರಿಗಳು 1,000 ರೂಪಾಯಿ ಹೆಚ್ಚಳ ಪಡೆಯುತ್ತಿದ್ದಾರೆಂದು ಡಿಎಸ್ಎಸ್ನ ಜಿಲ್ಲಾಧ್ಯಕ್ಷ ಊಹಳ್ಳಿ ನಾಗೇಶ್ ದೂರಿದರು. ದಲ್ಲಾಳಿಗಳ ಮುಖಾಂತರವಾಗಿ ಕಮಿಷನ್ ಪಡೆಯುತ್ತಿರುವಂತಹ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲದೆ ಇತರೆ ರೈತರು ದಲಿತರ ಭೂಮಿಗಳನ್ನ ತಮ್ಮ ಕಷ್ಟಕ್ಕಾಗಿ ಮಾರಾಟ ಮಾಡಿ ಇತರರಿಗೆ ಕ್ರಯ ಮಾಡಕ್ಕೆ ಹೋದಾಗ ಅವರು ಸುಮಾರು 5,000 ರಿಂದ 10,000 ರೂಪಾಯಿಗಳನ್ನ ಕಮಿಷನ್ ಪಡ್ಕೊಂಡು ಅವರು ದಂಧೆನ ಸೃಷ್ಟಿ ಮಾಡಿ ಇಲಾಖೆಯಲ್ಲಿ ಗುತ್ತಿಗೆದಾರರಿಗೆ ಈ ಪ್ರತಿಭಟನೆಯಲ್ಲಿ ಕ್ಯಾಲನೂರು ಪ್ರಕಾಶ್, ಎನ್ ಮೂರ್ತಿ, ಎಂ ರವಿಕುಮಾರ್, ಹನುಮಂತಪ್ಪ, ವಕಲೇರಿ ಮಂಜು, ಬೈಪನಹಳ್ಳಿ ರವಿ ಮತ್ತಿತರರು ಪಾಲ್ಗೊಂಡಿದ್ದರು.
ತವರೂರು ಮಾಗಡಿಯಲ್ಲಿ ಮೂರು ದಿನಗಳ ಕಾಲ ಕೆಂಪೇಗೌಡರ ಜಯಂತಿ ಆಚರಿಸಲು ತೀರ್ಮಾನಿಸಲಾಗಿದೆ. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ತವರೂರು ಮಾಗಡಿಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಯಿತು. ಶಾಸಕ ಎ ಮಂಜುನಾಥ್ ನೇತೃತ್ವದಲ್ಲಿ ಮಾಗಡಿ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಜಯಂತಿ ಆಚರಣೆ ಪೂರ್ವಭಾವಿ ಸಭೆ ನಡೆಯಿತು. ಕೆಂಪೇಗೌಡರ ಜಯಂತಿಯನ್ನು ಅವರ ಹಬ್ಬವಾಗಿ ಮೂರು ದಿನ ಆಚರಿಸೋಣ ಎಂದು ಶಾಸಕರು ಹೇಳಿದರು. ಮಾಗಡಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರು ಇಡಲಾಗುವುದು. ರಾಮನಗರ ಜಿಲ್ಲೆಗೆ ಕೆಂಪೇಗೌಡರ ಜಿಲ್ಲೆ ಎಂದು ನಾಮಕರಣ ಮಾಡಲು ಮುಖ್ಯಮಂತ್ರಿಗಳನ್ನು ಕೋರಲಾಗುವುದೆಂದು ಶಾಸಕ ಎ ಮಂಜುನಾಥ್ ಹೇಳಿದರು. ತಹಸೀಲ್ದಾರ್ ಶಿವಕುಮಾರ್ ಸೇರಿದಂತೆ ವಿವಿಧ ಮುಖಂಡರು ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರೋಟರಿ ಸಂಸ್ಥೆ ಸತತ 60 ವರ್ಷದಿಂದ ಸಾಮಾಜಿಕ ಸೇವೆ ಮಾಡುತ್ತಾ ಬಂದಿದೆ ಎಂದು ತುಮಕೂರಿನಲ್ಲಿ ಅಧ್ಯಕ್ಷ ಕಾಡದೇವರ ಮಠ ತಿಳಿಸಿದ್ದಾರೆ. ಸೇವೆಯೇ ಪರಮಧರ್ಮ ಎಂಬ ಧ್ಯೇಯದೊಂದಿಗೆ ಸಮಾಜ ಸಮುದಾಯದ ಏಳಿಗೆಗಾಗಿ ರೋಟರಿ ತುಮಕೂರು ಶ್ರಮಿಸುತ್ತಿದೆ. ಇಂಥ ಸಂಸ್ಥೆಗೆ 60 ವರ್ಷ ತುಂಬಿರುವುದು ಸಂತಸದ ವಿಚಾರ ಎಂದು ಅಧ್ಯಕ್ಷ ಡಾ ಎಸ್ ಎಲ್ ಕಾಡದೇವರ ಮಠ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರೋಟರಿ ಸಂಸ್ಥೆ ಸಮುದಾಯ ಸೇವೆ, ಅಂತಾರಾಷ್ಟೀಯ ಸೇವೆ, ವೃತ್ತಿಪರ ಸೇವೆ, ಕೌಶಲ್ಯಾಭಿವೃದ್ದಿ, ಆರೋಗ್ಯ ಸೇರಿದಂತೆ ಹಲವು ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಾ ಬಂದಿದೆ. ಆಹಾರ ಮತ್ತು ನೀರು ಸಂರಕ್ಷಣೆ ಅಭಿಯಾನ, ಸಾಹಿತ್ಯ ಸೌರಭ ಕಾರ್ಯಕ್ರಮ, ರೆಡ್ ಬುಕ್ ಫೌಂಡೇಶನ್ ಜೊತೆ ಅರಿವು ಕಾರ್ಯಕ್ರಮ ಸೇರಿದಂತೆ 60ಕ್ಕೂ ಹೆಚ್ಚು ಯೋಜನೆ ಜಾರಿ ಮಾಡಿರುವುದು ಸಂಸ್ಥೆಯ ಹೆಗ್ಗಳಿಕೆ ಎಂದರು. ಸಾಮಾಜಿಕ ಕಾರ್ಯಗಳೊಂದಿಗೆ ರೋಟರಿ ಸದಾ ಮುಂದಿದೆ. ಇಂತಹ ಸಂಸ್ಥೆಗೆ ಈ ವರ್ಷದ ಸೇವೆ ಗುರುತಿಸಿ ಜಿಲ್ಲೆಯ ಗವರ್ನರ್ನಿಂದ 32 ಪ್ರಶಸ್ತಿ ಹಾಗೂ ಉತ್ತಮ ಕ್ಲಬ್ ಎಂಬ ಪ್ರಶಸ್ತಿ ಪಡೆದಿರುವುದು ಸಂಸ್ಥೆಗೆ ಸಿಕ್ಕಿರುವ ದೊಡ್ಡ ಗೌರವ ಎಂದರು. ಅವೇರ್ನೆಸ್ ಮುಖಾಂತರ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಸ್ಕಿಲ್ ಡೆವಲಪ್ಮೆಂಟ್, ಕಮ್ಯುನಿಕೇಷನ್ ಸ್ಕಿಲ್ಲು, ಸೊ ಆಮೇಲೆ ಎನ್ವಿರಾನ್ಮೆಂಟ್ ಅವೇರ್ನೆಸ್, ಪೊಲ್ಯೂಷನ್ ಬಗ್ಗೆ, ಜೊತೆಗೆ ಬುಕ್ಸ್ ಇದ್ರ ಬಗ್ಗೆ, ಆಮೇಲೆ ಆರೋಗ್ಯದ ಕೂಡ ನಾವು ಪ್ರತಿ ಭಾನುವಾರ ನಾವು ಪ್ರತಿ ತಿಂಗಳು ನಮ್ಮಲ್ಲೇ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಒಬ್ಬರು ಹೆಸರಾದ ಡಾಕ್ಟರ್ನ ಕರೆಸಿ, ನಮ್ಮ ಪುಟ್ರಾಜ್ ಇರ್ಬೋದು, ಮುದ್ರಂಗಪ್ಪ ಇರ್ಬೋದು, ಡಾಕ್ಟರ್ ಮೂಗಿ ಇರ್ಬೋದು, ಸೊ ಇವರೆಲ್ಲರನ್ನೂ ಕರೆಸಿ ನಾವು ಬೆಳಗ್ಗೆ ಅದು ಸಾರ್ವಜನಿಕವಾಗಿ ಆ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅಂದರೆ ಒಂದೊಂದು ಡಿಸೀಸ್ ಬಗ್ಗೆ ಒಂದೊಂದು ಅದನ್ನು ಕಾರ್ಯಕ್ರಮ, ಪ್ರತಿ ವಾರದ ಕಾರ್ಯಕ್ರಮ. ಹಾಗೆ ನಮ್ಮ ಡಾಕ್ಟರ್ ರಾಜೇಂದ್ರ ಮೂಗಿ ಅವರು 1,000 ಜನಕ್ಕೆ ಉಚಿತವಾಗಿ ಕ್ಯಾಟರಾಕ್ಟ್ ಆಪರೇಷನ್ ಮಾಡಿಕೊಡೋ ಪ್ರಾಮಿಸ್ ಮಾಡಿದ್ದು ನಾವು ಸುಮಾರು 480 ಜನಕ್ಕೆ ಇವತ್ತು ಮಾಡಿದ್ದೇವೆ. ಸೊ ರಿಮೈನಿಂಗ್ ಮೆಂಬರ್ಸ್ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಅದು ತುಮಕೂರು ಒಂದೇ ಜಾಗದಲ್ಲಿ ಮಾಡ್ತಾ ಇಲ್ಲ, ಬೇರೆ ಬೇರೆ ಸುತ್ತಲ ಹಳ್ಳಿ ಗ್ರಾಮಾಂತರ ಭಾಗದಲ್ಲಿ ನಾವು ಎಲ್ಲ ಕಡೆ ಅದನ್ನು ಮಾಡ್ತಾ ಇದ್ದೇವೆ. ಸೊ ಆ ಕಾರ್ಯಕ್ರಮ ನಾವು ಮುಂದೆ ಬರೋ ಅಧ್ಯಕ್ಷರು ಅದನ್ನು ಮುಂದಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಒಂದು ಡಯಾಬೆಟಿಕ್ಸ್ ಒಂದು ಅಂದರೆ ನಾವು ಹೆಲ್ತ್ ಬಗ್ಗೆ ಹೆಚ್ಚು ಒಂದು ಅವೇರ್ನೆಸ್ ಮಾಡ್ತಾ ಇದ್ದೇವೆ ಹೆಚ್ಚಾಗಿ. ರೋಟರಿ ಕಾರ್ಯದರ್ಶಿ ಮಹೇಶ್, ಸದಾಶಿವಯ್ಯ, ಶಿವಣ್ಣ ಇತರರು ಇದ್ದರು. ಶಿಕ್ಷಣ ಕ್ಷೇತ್ರ ಮತ್ತಷ್ಟು ಉತ್ತಮಗೊಳ್ಳಲಿ ಎಂದು ಮಾಜಿ ಎಂಎಲ್ಸಿ ಗೋ ಮಧುಸೂದನ್ ಆಶಿಸಿದರು. ಪ್ರತಿಭಾವಂತರು ಶಿಕ್ಷಣ ಕ್ಷೇತ್ರಕ್ಕೆ ಬಾರದೆ ತಾಂತ್ರಿಕ ಕ್ಷೇತ್ರಗಳಿಗೆ ತೆರಳುತ್ತಿರುವುದಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋ ಮಧುಸ್ವಾಮಿ ವಿಷಾದ ವ್ಯಕ್ತಪಡಿಸಿದರು. ತುಮಕೂರಿಗೆ ಆರ್ಯನ್ ಪ್ರೌಢಶಾಲೆಯಲ್ಲಿ ಆರ್ಯಭಾರತಿ ವಿದ್ಯಾರ್ಥಿ ಸಂಘ ಉದ್ಘಾಟಿಸಿದರು. ಮೊಬೈಲ್ ಕಂಪ್ಯೂಟರ್ಗಳು ಎಷ್ಟು ಮಾಹಿತಿ ನೀಡಿದರೂ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ತುಂಬಾ ಅಗತ್ಯವಾಗಿದೆ. ಸಮಾಜದಲ್ಲಿ ಉತ್ತಮ ಪ್ರಜೆಯನ್ನಾಗಿ ಮಾಡುವುದು ಶಿಕ್ಷಕರು ಮಾತ್ರ ಎಂದು ಹೇಳಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳು ಯುರೋಪ್, ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಈ ಭಾಗಗಳಿಗೆ ತೆರಳುತ್ತಾ ಇದ್ರು ನೌಕರಿಗೋಸ್ಕರವಾಗಿ, ಮತ್ತು ಅವರು ಯಾರು ವಾಪಸ್ ಬರ್ತಾ ಇಲ್ಲ ಭಾರತಕ್ಕೆ. ಇವರೆಲ್ಲರ ವಿದ್ಯಾಭ್ಯಾಸಕ್ಕೆ ಭಾರತದ ಸರ್ಕಾರ, ಭಾರತದ ಜನ ತಮ್ಮ ಬೆವರಿನ ಹನಿಯನ್ನು ಸುರಿಸಿ ನೀಡಿದಂತ ತೆರಿಗೆಯ ಹಣದಿಂದ ಇವನ್ನೆಲ್ಲರೂ ಸಹ ನಾವು ಓದಿಸಿದ್ದೇವೆ. ಆದರೆ ಅವ್ರು ಯಾರು ಭಾರತಕ್ಕೆ ಬರ್ತಾ ಇಲ್ಲ, ತಮ್ಮ ಪ್ರತಿಭೆಯನ್ನ ಭಾರತದ ಪ್ರಗತಿಗೆ ಅವರು ಉಪಯೋಗಿಸ್ತಾ ಇಲ್ಲ ಅಂತನ್ನುವಂತಹ ಒಂದು ದೊಡ್ಡ ಆರೋಪವನ್ನು ನಾವು ಮಾಡೋದನ್ನು ಕೇಳ್ತಾ ಇದ್ವಿ. ಆದರೆ ಈಗ ಆ ರೀತಿ ಇಲ್ಲ. ಈಗ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಇಂಜಿನಿಯರ್ ಇಲ್ವಾ, ನಮ್ಮನ್ನು ಕೇಳಿಕೊಡ್ತೇವೆ. ನಿಮ್ಮ ದೇಶದಲ್ಲಿ ಡಾಕ್ಟರ್ ಇಲ್ವಾ, ನಮ್ಮನ್ನು ಕೇಳಿಕೊಡ್ತೇವೆ. ನಿಮ್ಮ ದೇಶದಲ್ಲಿ ಪಾಠ ಮಾಡೋರು ಇಲ್ವಾ, ನಮ್ಮನ್ನು ಕೇಳಿಕೊಡ್ತೇವೆ.
ನಿಮ್ಮ ದೇಶದಲ್ಲಿ ನರ್ಸ್ಗಳಿಲ್ವಾ, ನಮ್ಮನ್ನು ಕೇಳಿಕೊಡ್ತೇವೆ ಅಂತ ಹೇಳಿ ನಮ್ಮ ದೇಶದ ಬುದ್ಧಿವಂತ ಪ್ರತಿಭಾವಂತ ವಿದ್ಯಾವಂತ ಯುವಕರು ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕು, ಅಲ್ಲಿ ತಮ್ಮ ಜೀವನದ ಗಳಿಕೆಯ ದಿನಗಳನ್ನು ಕಾಣಬೇಕು. ಆರ್ಯನ್ ಹೈಸ್ಕೂಲ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ನರಸಿಂಹಮೂರ್ತಿ, ನಿರ್ದೇಶಕರಾದ ರಾಮಶೇಷ, ಮಂಜುನಾಥ್ ರವಿ, ಮುಖ್ಯೋಪಾಧ್ಯಾಯರಾದ ಎಚ್ಎಸ್ ರಾಘವೇಂದ್ರ ಪಾಲ್ಗೊಂಡಿದ್ದರು. ಮಧುಗಿರಿ ತಾಲೂಕು ಐಡಿಹಳ್ಳಿಯಲ್ಲಿ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಮಧುಗಿರಿ ತಾಲೂಕು ಐಡಿಹಳ್ಳಿಯ ಸರ್ಕಾರಿ ಪದವಿಪೂರ್ವ ಕಾಲೇಜು ಆವರಣದಲ್ಲಿ ಕೃಷಿ ಇಲಾಖೆಯಿಂದ ಇಲಾಖೆಗಳ ನಡುವೆ ರೈತರ ಬಾಗಿಲಿಕೆ ಕಾರ್ಯಕ್ರಮಕ್ಕೆ ಸಸಿ ನೆಡುವ ಮೂಲಕ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ಉದ್ಘಾಟಿಸಿದರು. ಕೃಷಿಗೆ ಸಂಬಂಧಪಟ್ಟ ವಸ್ತು ಪ್ರದರ್ಶನ ಮತ್ತು ಉಪಕಸುಬುಗಳಾದ ರೇಷ್ಮೆ, ಹೈನುಗಾರಿಕೆ, ಮೀನುಗಾರಿಕೆ ಮುಂತಾದ ಕಸುಬುಗಳಿಗೆ ಸರ್ಕಾರದಿಂದ ಸವಲತ್ತುಗಳನ್ನು ಬಳಸಿಕೊಂಡು ಆದಾಯವನ್ನು ಹೆಚ್ಚಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಿ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳಬೇಕೆಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ಹೇಳಿದರು. ಸಹಾಯಕ ಕೃಷಿ ನಿರ್ದೇಶಕಿ ಭಾಗ್ಯಮ್ಮ, ಐಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಮೀಳಾ ಸಿದ್ದಲಿಂಗಪ್ಪ, ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧ್ಯಕ್ಷ ಪಿಟಿ ಗೋವಿಂದಯ್ಯ, ಕೃಷಿ ಸಮಾಜಕ ಅಧ್ಯಕ್ಷರಾದ ಗೋವಿಂದರೆಡ್ಡಿ, ಪಶು ಇಲಾಖೆಯ ಅಧಿಕಾರಿ ಸಿದ್ದಲಿಂಗಯ್ಯ, ಕೃಷಿ ಇಲಾಖೆಯ ಉಪನಿರ್ದೇಶಕ ರಮೇಶ್, ಅರುಣ್, ವಿಎಸ್ಎಸ್ಎನ್ ಅಧ್ಯಕ್ಷ ಶಿವಶಂಕರ್ ರೆಡ್ಡಿ ಹಾಜರಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಪುರಸಭೆಯಿಂದ ನಿರ್ಮಾಣವಾಗಿರುವ ಪಾರ್ಕ್ಗಳು ಹಾಳಾಗಿದ್ದು ಸರಿಯಾಗಿ ನಿರ್ವಹಣೆ ಮಾಡದಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಸುಮಾರು 3-4 ಉದ್ಯಾನವನಗಳಿದ್ದು ಯಾವ ಉದ್ಯಾನವು ಜನರಿಗೆ ಸಮಯ ಕಳೆಯಲು ಯೋಗ್ಯ ರೀತಿಯಲ್ಲಿಲ್ಲ. ಖಾಸಗಿ ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳ ಮೈದಾನವೇ ಉದ್ಯಾನವನ ಎಂದು ಭಾವಿಸಿ ಜನರು ನಿತ್ಯ ಜಾಗಿಂಗ್ ವಾಕಿಂಗ್ ಮಾಡುತ್ತಿದ್ದಾರೆ. ಪಟ್ಟಣದ ಶೆಟ್ಟಿಕೆರೆ ರಸ್ತೆಯಲ್ಲಿ ನಿರ್ಮಾಣವಾಗಿರುವ ಹೆಂಗಣಕಟ್ಟೆ ಉದ್ಯಾನವನ ಪಟ್ಟಣದಲ್ಲಿ ದೊಡ್ಡ ಉದ್ಯಾನವಾಗಿದ್ದು ಪುರಸಭೆಯ ಆತುರದ ಕಾಮಗಾರಿಯಿಂದ ಕಳಪೆಯಾಗಿದೆ. ಉದ್ಯಾನವನದಲ್ಲಿ ಯಾವುದೂ ಸರಿಯಿಲ್ಲ. ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಕುರ್ಚಿ ಹಾಗೂ ಆಟದ ಸಾಮಗ್ರಿ ಅಳವಡಿಸಲಾಗಿದೆ. ಆದರೆ ಉದ್ಯಾನವನ ನೆಲ ಸಮತಟ್ಟು ಆಗಿಲ್ಲ. ಪಾರ್ಕ್ ಪಕ್ಕದಲ್ಲಿ ನೀರು ಶೇಖರಣೆಯಾಗುವ ಕಟ್ಟೆಗೆ ತಂತಿ ಬೇಲಿ ನಿರ್ಮಿಸಿಲ್ಲ. ಉದ್ಯಾನವನದಲ್ಲಿ ಮಕ್ಕಳ ಆಟಿಕೆಗಳನ್ನು ಅಳವಡಿಸಿರುವುದರಿಂದ ಮಕ್ಕಳು ಆಟವಾಡಲು ಬಂದು ಏನಾದರೂ ಹೆಚ್ಚು ಕಮ್ಮಿಯಾದರೆ ಯಾರು ಜವಾಬ್ದಾರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಎಲ್ಲಾ ಉದ್ಯಾನವನಗಳು ಸೌಂದರ್ಯವಾಗಿರುವ ಹೂವಿನ ಗಿಡಗಳು ಹಾಗೂ ಪಾಟ್ಗಳಿಂದ ಕಂಗೊಳಿಸುತ್ತಿದ್ದರೆ ಹೆಂಕಣಕಟ್ಟೆ ಉದ್ಯಾನವನ ಗಿಡ ಗೆಂಡೆಗಳಿಂದ ಕಂಗೊಳಿಸುತ್ತಿದೆ. ಉದ್ಯಾನವನದ ಸುತ್ತ ನಿರ್ಮಿಸಿರುವ ತಂತಿ ಬೇಲಿಗಳಿಂದ ಹಿಡಿದು ಸಾರ್ವಜನಿಕರಿಗೆ ವಾಕಿಂಗ್ ಮಾಡಲು ನಿರ್ಮಿಸಿರುವ ಪಾತ್ವರಿಗೂ ಗಿಡಗೆಂಡೆ ಬೆಳೆದು ನಡೆದಾಡಲು ಆಗದ ಸ್ಥಿತಿ ನಿರ್ಮಾಣವಾಗಿದೆ. ಪುರಸಭೆಯ ದಿವ್ಯ ನಿರ್ಲಕ್ಷ್ಯದಿಂದ ಸುಂದರವಾಗಿ ಕಾಣಬೇಕಾಗಿದ್ದ ಪಾರ್ಕ್ ಇಂದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಪುರಸಭೆಯ ಉದ್ಯಾನವನ ಒಳಭಾಗದಲ್ಲಿ ಲಕ್ಷಾಂತರ ಹಣ ವಿನಿಯೋಗಿಸಿ ಕುರ್ಚಿ, ಮಕ್ಕಳ ಆಟಿಕೆ ಅಳವಡಿಸಿ ಪಾತ್ ನಿರ್ಮಾಣ ಮಾಡಲಾಗಿದೆ. ಆದರೆ ಇವುಗಳ ಸರಿಯಾದ ನಿರ್ವಹಣೆ ಇಲ್ಲದೆ ದಿನ ಕಳೆದಂತೆ ಅಳವಡಿಸಿರುವ ಸಾಮಗ್ರಿಗಳು ಸವಕಳಿಯುತ್ತಿವೆ ಹಾಗೂ ಕಳ್ಳರು ಬೇಕಾದ ವಸ್ತುಗಳನ್ನು ಎತ್ತಿಕೊಂಡು ಹೋಗುತ್ತಿದ್ದು ಅಭಿವೃದ್ದಿಗಾಗಿ ಖರ್ಚು ಮಾಡಿದ್ದ ಹಣ ಪ್ರಯೋಜನಕ್ಕೆ ಬಾರದಾಗಿದೆ. ನಗರದ ಕೆದಿಗೇಹಳ್ಳಿ, ಮಾರುತಿನಗರ ಸೇರಿದಂತೆ ಪಟ್ಟಣದಲ್ಲಿ 4 ಉದ್ಯಾನವನ ಪುರಸಭೆಯ ದಾಖಲೆಯಲ್ಲಿದ್ದು ಇವುಗಳ ಅಭಿವೃದ್ದಿಗಾಗಿ ಲಕ್ಷಾಂತರ ಹಣ ವಿನಿಯೋಗಿಸಲಾಗಿದೆ. ಆದರೆ ಒಂದು ಉದ್ಯಾನವು ಸಾರ್ವಜನಿಕರ ಬಳಕೆಗೆ ಸೂಕ್ತವಾಗಿಲ್ಲದಿರುವುದು ದುರಂತವೇ ಸರಿ. ಇಲ್ಲಿಗೆ
ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.